ನಮಸ್ಕಾರ, ಇದನ್ನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನಿಲ್ ಸಿರ್ಸಂಗಿ. ಈ ಚುನಾವಣೆ ಸಂವಿಧಾನದ ಉಳಿವಿಗಾಗಿ ಅಥವಾ ಬದಲಾವಣೆಗಾಗಿ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಎಲ್ಲರೂ ಹೇಳುತ್ತಿರುವುದು ಸಂವಿಧಾನ ಉಳಿಯಬೇಕಾದರೆ ಆಡಳಿತ ಪಕ್ಷ ಹೋಗಬೇಕಂತ. ಈ ಮಾತನ್ನು ಹೇಳುತ್ತಿರುವ ಪಕ್ಷದ ನಾಯಕರುಗಳೇ ಆ ಸಂವಿಧಾನ ಉಳಿವಿಗಾಗಿ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದರೆ ಅವರು ತೋರುತ್ತಿರುವ ನಡವಳಿಕೆಗಳು ಈ ಪ್ರಶ್ನೆಯನ್ನು ಹುಟ್ಟುವಂತೆ ಮಾಡಿದೆ. ರಾಜ್ಯದಲ್ಲಿ ಸೌಜನ್ಯ ಪರ ಇಡೀ ರಾಜ್ಯದ ಜನ ಒಕ್ಕೂರಲಿಂದ ಕೂಗೆ ಬೆಸಿ ಹೋರಾಟ ಮಾಡಿದರು, ಸೌಜನ್ಯಗಳಿಗೆ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ. ಇನ್ನು ಪ್ರಜ್ವಲ್ ಕೇಸ್ನಲ್ಲಿ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಸಂತ್ರಸ್ತೆಯರು ಇನ್ನೂ ಬಳಲುತ್ತಿದ್ದಾರೆ. ಅವರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ರಾಜ್ಯ ಸರ್ಕಾರ ಇವರಿಗೂ ಮಾಡಿಲ್ಲ. ಅದನ್ನು ಬಿಟ್ಟು ಈ ಎಲ್ಲ ಸೌಜನ್ಯ ಕೇಸ್ ಪರವಾದ ಸತ್ಯವನ್ನು ಹೊರತರುತ್ತೇನೆ ಎಂದು ಹೇಳಿದ ವಸಂತ್ ಬಂಗೇರ ಅವರು ನಮ್ಮನ್ನೆಲ್ಲ ತ್ಯಜಿಸಿ ಸಾವನ್ನಪ್ಪಿದರು. ಅವರ ನುಡಿನಮನ ಕಾರ್ಯಕ್ರಮಕ್ಕೆ ಹೋಗುವ ದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಕಾಲಿಗೆ ಬೀಳುವ ಮೂಲಕ ಯಾವ ಸಂದೇಶವನ್ನು ರವಾನಿಸಲು ಪ್ರಯತ್ನಿಸುತ್ತಿದ್ದಾರೆ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಈ ಬಗ್ಗೆ ಮಾತನಾಡಲು ಇವತ್ತು ಜಾಗೃತ ಕರ್ನಾಟಕದ ಸಂಚಾಲಕರಾದ ಬಸವರಾಜ್ ಬಿ ಸಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಸಹಜವಾಗಿ ಮೂಢನಂಬಿಕೆಯನ್ನು ಹೋಗಲಾಡಿಸಬೇಕು, ವೈಜ್ಞಾನಿಕ ಇದನ್ನು ಹುಟ್ಟಬೇಕಂತ ಒಂದು ಕಾನೂನನ್ನು ತಂದಿದ್ದರು ಸಿದ್ದರಾಮಯ್ಯನವರು. ಅದನ್ನು ಜಾರಿಗೆ ತರುವಲ್ಲಿ ಮಾತ್ರ ಸಫಲರಾಗಲಿಲ್ಲ. ಅದು ನಮ್ಮ ಸಂವಿಧಾನನೇ ಹೇಳುತ್ತೆ, ವೈಜ್ಞಾನಿಕ ಮನೋಭಾವ ಬೆಳೆಸುವತ್ತ ನಾವು ಗಮನ ಕೊಡಬೇಕಂತ. ಪ್ರತಿ ಭಾಷಣದಲ್ಲೂ ಅದನ್ನು ಪ್ರತಿಪಾದಿಸುವ ಸಿದ್ದರಾಮಯ್ಯನವರು ಸಂವಿಧಾನದ ಈಗ ಈ ರೀತಿ ಹೋಗುವ ಮೂಲಕ ಧರ್ಮಸ್ಥಳದ ಧರ್ಮಾಧಿಕಾರಿ ಕಾಲಿಗೆ ಬೀಳುವ ಮೂಲಕ ಯಾವ ಸಂದೇಶ ರವಾನಿಸಲು ಪ್ರಯತ್ನಿಸ್ತಾರೆ ಅನಿಸುತ್ತೆ? ಅಂದರೆ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಸಂತ ಬಂಗೇರವರ ನುಡಿನಮನಕ್ಕೆ ಹೋಗುವ ಮೊದಲು ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೇನು ಭೇಟಿ ನೀಡಿದರೋ ಆ ಭೇಟಿಯನ್ನು ಅಥವಾ ಮಂಜುನಾಥ ದೇವರನ್ನು ದರ್ಶನ ಮಾಡೋಕ್ಕೇನು ಹೊರಟಿದ್ರು ಅದನ್ನು ನಾವು ಅವರ ವೈಯಕ್ತಿಕ ನಂಬಿಕೆ, ಅದನ್ನು ನಾವು ತಪ್ಪು ಅನ್ನೋಕ್ಕಾಗಲ್ಲ. ಅದರಲ್ಲೇನು ನಮ್ಮದು ಯಾವುದೇ ಒಂದು ತಕರಾರು ಇರಬೇಕಾಗಿಲ್ಲ. ಆದರೆ ಆ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋದಂಥ ಸಮಯದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಆ ಧರ್ಮಾಧಿಕಾರಿ ಯಾರು ವೀರೇಂದ್ರ ಹೆಗ್ಗಡೆ ಇದ್ದಾರಲ್ಲ ಅವ್ರನ್ನ ಭೇಟಿ ಮಾಡಿದ್ದು ಅತ್ಯಂತ ತಪ್ಪು ಸಂದೇಶವನ್ನು ಜನರಿಗೆ ಕೊಡುತ್ತೆ. ಅಂದರೆ ಮುಖ್ಯಮಂತ್ರಿಯಾಗಿ ಅವರು ಈಗ ಸೌಜನ್ಯ ಅವರ ಪ್ರಕರಣ ಈಗೇನು ಪುನಃ ಮುನ್ನೆಲೆಗೆ ಬಂದಿದೆ, ಅದರಲ್ಲೂ ಈ ಸರಿ ಮುನ್ನೆಲೆಗೆ ಬಂದಾಗ ಒಬ್ಬ ನಿರಪರಾಧಿಯನ್ನು ಬಂಧಿಸಿ ಇಡಲಾಗಿತ್ತು, ಅದರ ಮೂಲಕ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಕಾಪಾಡುವಂಥ ಕೆಲಸ ನಡೆದಿತ್ತು ಅಂತ ಪರೋಕ್ಷವಾಗಿ ಏನು ವಿಷಯ ಬಂದಿದೆ ಆ ಕಾರಣಕ್ಕೆ, ಮತ್ತು ಅಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಹಲವಾರು ಜನರ ಭೂಮಿಯನ್ನು ಕಿತ್ಕೊಂಡಿರ್ತಕ್ಕಂಥ ಬೇರೆ ರೀತಿಯ ಹಲವಾರು ಇದೇ ಸಂಶಯಾತ್ಮಕವಾದ ಸಾವುಗಳು ನಡೆದಿರ್ತಕ್ಕಂಥ ಹಲವಾರು ವಿಷಯಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲಿನ ಜನಸಾಮಾನ್ಯರಿಗೆ ಅದರ ಬಗ್ಗೆ ಬಹಳ ಸಿಟ್ಟಿದೆ. ಆ ಸಿಟ್ಟು ಎಷ್ಟು ದೊಡ್ಡ ಸಿಟ್ಟಿದೆ, ಎಷ್ಟು ದೊಡ್ಡ ಸಂಖ್ಯೆಯ ಜನಕ್ಕೆ ಆ ಸಿಟ್ಟಿದೆ ಅನ್ನೋದು ಸೌಜನ್ಯ ಹೋರಾಟದಲ್ಲಿ ಕಡೆಯ ವರ್ಷ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಸೊ ಅಂಥ ಒಂದು ಸಂದರ್ಭ ಇದ್ದಾಗ ಇನ್ನೂ ಆ ಹಲವಾರು ಮಂದಿ ಧರ್ಮಾಧಿಕಾರಿಗಳ ಮೇಲೆ ಕೇಸ್ ಹಾಕ್ಕೊಂಡು ಕೇಸ್ ನಡೆಸ್ತಾ ಇರ್ತಕ್ಕಂಥಿರುವಾಗ, ಮತ್ತು ಅದರಲ್ಲೂ ಸೌಜನ್ಯ ಪ್ರಕರಣದಿಂದ ಕಂಪ್ಲೀಟಾಗಿ ಇನ್ನೂ ಹೊರಬರದೇ ಇರುವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವ್ರನ್ನ ಭೇಟಿ ಮಾಡಿದ್ದು ಅದನ್ನು ಒಪ್ಕೊಳ್ಳೋಕ್ಕಾಗದೇ ಇರೋ ಮಾತದು ಅತ್ಯಂತ ತಪ್ಪು ತಪ್ಪು ಸಂದೇಶ ಕೊಟ್ಟಂಗೆ. ಮತ್ತು ತಾವು ಈ ರೀತಿಯ ಅಸಹಾಯಕ ಜೀವಗಳಿಗೆ ಅದರಲ್ಲೂ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾಗಿದ್ದು ಮೊಟ್ಟ ಮೊದಲ ಕರ್ತವ್ಯ ಸರ್ಕಾರದ್ದು. ಅಲ್ಲಿ ಒಂದು ಸೌಜನ್ಯ ಅಂತ ಒಂದು ವಿದ್ಯಾರ್ಥಿನಿಯ ಆ ರೀತಿಯ ಒಂದು ಘೋರ ಘಟನೆ ಆಗಿದೆ, ಅದರಲ್ಲಿ ಕೈವಾಡ ಇದೆ ಅನ್ನೋದೊಂದು ಬಂದಿರುವಾಗ ಜನರೆಲ್ಲ ಅವ್ರ ವಿರುದ್ಧ ತಮ್ಮ ಕರ್ತವ್ಯ ಅಂದ್ಕೊಂಡು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟು ಮತ್ತು ಹಲವಾರು ಸಂಘಟನೆಗಳು ಪಾದಯಾತ್ರೆ ಮಾಡಿ ಧರ್ಮಸ್ಥಳದಿಂದ ಬೆಂಗಳೂರು ತನಕ ಇಷ್ಟೆಲ್ಲ ಮಾಡಿರುವಾಗ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಹೋಗಿ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿದ್ದಿದೆಯಲ್ಲ, ಇದು ಬಹಳ ತಪ್ಪು ಸಂದೇಶ ಕೊಡ್ತದೆ, ಅವ್ರು ಆ ಕೆಲಸ ಮಾಡಬಾರ್ದಾಗೆ. ಬಸವರಾಜ್, ಎರಡು ಪ್ರಶ್ನೆ ಬರುತ್ತೆ. ಅವರು ದೈವದ ನಂಬಿಕೆ, ದೇವರ ದರ್ಶನ ಪಡೆಯುವುದು ವೈಯಕ್ತಿಕ, ಆದರೆ ಒಬ್ಬ ಸರ್ಕಾರದ ಮುಖ್ಯ ವ್ಯಕ್ತಿಯಾಗಿ ಇನ್ನೊಬ್ಬ ಸರ್ಕಾರದ ಮುಖ್ಯ ವ್ಯಕ್ತಿಯೊಂದಿಗೆ, ಅಂದರೆ ಸರ್ಕಾರವನ್ನು ಪ್ರತಿನಿಧಿಸುವ ಎರಡು ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳು ಒಂದೇ ಬಾರಿ ಆ ದೇವಸ್ಥಾನಕ್ಕೆ ಭೇಟಿ ಕೊಡುವುದು, ಆ ರೀತಿ ಉಡುಪು ಧರಿಸಿ ಅಲ್ಲಿಯ ಧರ್ಮಾಧಿಕಾರಿ ಮೇಲೆ ಹಲವಾರು ಆರೋಪಗಳಿವೆ, ಜನರ ಜಮೀನನ್ನು ಕಿತ್ತು ತೊಗೊಂಡಿದ್ದಾರಂತಿದೆ, ಆ ಸೌಜನ್ಯ ಕೇಸಲ್ಲಿದೆ, ಅದರ ಎಲ್ಲ ಸಾಕ್ಷಿ ಸಮೇತನ ಹೊರತರುತ್ತಾರೆ ಅಂತ ಹೇಳಿದ ವಸಂತ ಬಂಗೇರ ಅವರು ನುಡಿನಮನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಇವರು ಆ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರನ್ನು ಭೇಟಿ ಮಾಡೋದಿದೆಯಲ್ಲ, ಇಡೀ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಅಂತ ಹೋಗುತ್ತೆ. ಇದು ನಿಜವಾಗ್ಲೂ ವಿಪರ್ಯಾಸ ಅಂತ ಅನ್ಸಲ್ವ ನಿಮಗೆ? ಬಂಗೇರ ಅವರು ಕೂಡ ಕಳೆದ ವರ್ಷ ಅವ್ರು ಮಾತಾಡ್ತಾ ಸೌಜನ್ಯ ಸಾವಿನಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಕಾಪಾಡೋಕ್ಕೆ ಪ್ರಯತ್ನ ಪಡ್ತಿವ್ರು ಯಾರು ಅಂತ ನನಗೆ ಗೊತ್ತಿದೆ. ಸುಂದ ಬಂಗೇರ ಅವ್ರಿಗೆ ಅದು
ಅದು ಯಾರು ಕಾಪಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನಾನು ಸಾಕ್ಷಿ ಸಮೇತ ಹೇಳೋ ಹೊತ್ತಿಗೆ ನಾನು ಇಲ್ಲದೆ ಹೋಗ್ಬೋದು, ನನ್ನ ಕೊಲೆಯೂ ಆಗಬಹುದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಂಥವ್ರು ಅಂಥವರ ನುಡಿನಮನಕ್ಕೆ ಹೋಗಿದ್ದಾಗ ಮೊದಲನೇ ಭೇಟಿ ಮಾಡೋ ಅವಶ್ಯಕತೆ, ದೇವಸ್ಥಾನ ಕೂಡ ಭೇಟಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಇನ್ನೊಮ್ಮೆ ಹೋಗ್ಬೋದಾಗಿತ್ತು. ಕನಿಷ್ಠ ಆ ಥರ ಹೋಗಿದ್ದಾಗ ದೇವಸ್ಥಾನ ಭೇಟಿ ಮಾಡಿದ್ರು ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಬಾರ್ದಾಗಿತ್ತು. ಯಾಕೆ ಅಂತಂದರೆ ಅವರೇ ಕೇಂದ್ರ ಬಿಂದು, ಇಡೀ ಒಂದು ಏನು ಅಲ್ಲಿ ಸೌಜನ್ಯ ಕೇಸಿಂದ ಹಿಡಿದು ಅಲ್ಲಾಗಿರ್ತಕ್ಕಂಥ ದಬ್ಬಾಳಿಕೆಗಳು, ಭೂಮಿಗಳು ಕಿತ್ಕೊಂಡಿರೋದು ಬಡವರ ಹತ್ರ, ಮತ್ತು ಹಲವಾರು ಮಹಿಳೆಯರ ಮೇಲೆ ಸಂಶಯಾತ್ಮಕವಾದ ಸಾವುಗಳಾಗಿರ್ತಕ್ಕಂಥ ವಿಷಯಗಳೇನಿದೆ, ಅದನ್ನು ಸಾವಿರಾರು ಜನ, ಒಬ್ಬರಲ್ಲ ಇವರಲ್ಲ ಸಾವಿರಾರು ಜನ ಪ್ರತಿಭಟನೆಗಳ ಮೂಲಕ ಸರ್ಕಾರದ ಗಮನಕ್ಕೆ ತಂದಿರುವಾಗ, ಅದು 10-6 ವರ್ಷಗಳ ಹಿಂದೆ ಅಲ್ಲ, ಕಳೆದ ವರ್ಷ ಅಷ್ಟೇ ತಂದಿರುವಾಗ ಆ ಎಚ್ಚರ ಮುಖ್ಯಮಂತ್ರಿಗಳಿಗಿರಬೇಕಾಗಿತ್ತು. ಇದರಿಂದ ಅತ್ಯಂತ ತಪ್ಪು ಸಂದೇಶವನ್ನು, ಅಂದರೆ ಮುಖ್ಯಮಂತ್ರಿ ಆಗಿರೋರು ಜನರಿಗೆ ಒಂದು ಆತ್ಮವಿಶ್ವಾಸವನ್ನು ಮತ್ತು ನಿಮ್ಮ ರಕ್ಷಣೆಗೆ ನಾವಿದ್ದೀವಿ, ಅದರಲ್ಲೂ ಮಹಿಳೆಯರ ರಕ್ಷಣೆಗೆ ನಾವು ಕಟಿಬದ್ಧರಾಗಿದ್ದೀವಿ ಅನ್ನೋ ಸಂದೇಶ ಕೊಡಬೇಕು. ಆದರೆ ಇವರು ಈ ಥರ ಭೇಟಿ ಮಾಡಿದ್ದು ಏನು ಸಂದೇಶ ಕೊಟ್ಟಿದೆ ಅಂತಂದರೆ, ಬಲಾಢ್ಯರ ಪರವಾಗಿ ಯಾರೇ ಆದರೂ ಇವರು ಕೂಡ ಬಲಾಢ್ಯರ ಪರವಾಗಿದ್ದಾರೆ ಹೊರತು ಮಹಿಳೆಯರ ಪರವಾಗಿ ಇಲ್ಲ, ಮಾತಿನಂತೆ ಇವರಿಲ್ಲ ಅನ್ನೋ ಸಂದೇಶವನ್ನು. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ. ಸೌಜನ್ಯ ಅಷ್ಟೇ ಅಲ್ಲ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೇಸು ಇಡೀ ದೇಶದ ಗಮನ ಸೆಳೀತಾ ಇದೆ. ಹಲವಾರು ಜನ ಸಂತ್ರಸ್ತರಿದ್ದಾರೆ, ಆತಂಕದಲ್ಲಿದ್ದಾರೆ, ಸಮಾಜಕ್ಕೆ ಮುಖ ತೋರಿಸಲಾರದೆ ಅಥವಾ ಮನೆಯಲ್ಲಿ ಗೃಹಬಂಧನಕ್ಕೆ ಒಳಪಟ್ಟು ಆತ್ಮಹತ್ಯೆ ಪ್ರಯತ್ನಿಸಿದ ಘಟನೆಗಳು ನಡೆದವು. ಈವರೆಗೂ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಹಾಸನಕ್ಕೆ ಹೋಗೋ ಸಾಹಸ ಮಾಡಿಲ್ಲ ಇವರು. ಆ ಸಂತ್ರಸ್ತರನ್ನ ಭೇಟಿಯಾಗಿ ವಿಶ್ವಾಸ ತುಂಬಿ ನಿಮಗೆ SIT ರಚಿಸಿದ್ದೇವೆ, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಆಡಿಲ್ಲ. ಕೇವಲ ರಾಜಕೀಯ ಕೆಸರಾಚರಣದಲ್ಲಿ ಇದ್ದಾರೆ, ರಾಜಕೀಯ ಲಾಭವನ್ನು ನೋಡ್ಕೋತಾ ಇದ್ದಾರೆ. ಈ ಮಹಿಳೆಯರಿಗೆ ಏನು ವಿಶ್ವಾಸ ತುಂಬಬೇಕಾಗಿತ್ತಲ್ಲ, ಆ ಕೆಲಸದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಅನ್ಸಲ್ವಾ ನಿಮಗೆ? ಹೌದು. ಈಗ ಇದಕ್ಕೆ ಬರೋಕ್ಕೆ ಮೊದಲು ಒಂದು ಮಾತು ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಈಗ ಧರ್ಮಸ್ಥಳಕ್ಕೆ ಹೋಗಿ ಇವರು ಸೌಜನ್ಯ ಕೇಸ್ ಇನ್ನು ಇರುವಾಗ ಆ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿರೋದು ಏನು ಕೊಟ್ಟಿದೆ ಸಂದೇಶ ಅಂತಂದರೆ, ಈ ಸೌಜನ್ಯ ಕೇಸ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಬೇರೆ ಕೇಸ್ಗಳಾಗಲಿ, ಇವರು ನಿಜಕ್ಕೂ ಸೀರಿಯಸ್ ಆಗಿ ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಅನ್ಯಾಯಕ್ಕೊಳಗಾದ ಹೆಣ್ಣುಮಕ್ಕಳಿಗೆ ಅವ್ರು ತೀರಿ ಹೋದ ಮೇಲಾದರೂ ನ್ಯಾಯ ಕೊಡ್ತಾರೆ ಅವ್ರ ಕುಟುಂಬದವ್ರಿಗೆ ಅಂತ ಅನ್ನಿಸ್ತಾ ಇಲ್ಲ ಈ ರೀತಿ ಇವರ ನಡೆಯಿಂದ. ಆ ದೃಷ್ಟಿಯಿಂದನೂ ಕೂಡ ನಿಜ ಪಟ್ಟಭದ್ರ ಹಿತಾಸಕ್ತಿ ಜೊತೆ ನಾವು ಕೈ ಜೋಡಿಸಿದ್ದೀವಿ. ಅನ್ಯಾಯಕ್ಕೊಳಗಾದ ಅಬಲಿಯರ ನಾವು ಅಸಹಾಯಕರ ಪರವಾಗಿರಬೇಕು, ಯಾರು ದುರ್ಬಲರಾಗಿರ್ತಾರೋ ಅವ್ರ ಪರವಾಗಿರಬೇಕು ಅನ್ನೋ, ಅವ್ರ ಪರವಾಗಿದ್ದೀವಿ ಅನ್ನೋ ಮೆಸೇಜ್ ಕೊಡಬೇಕು ಜನಕ್ಕೆ, ಅದ್ರ ಮೂಲಕ ಅವರಲ್ಲಿ ಧೈರ್ಯ ತುಂಬಬೇಕು. ಆದರೆ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡೋ ಮೂಲಕ ಇವರು ನಾವು ದುರ್ಬಲರ ಪರವಾಗಿಲ್ಲ ಬಲಾಢ್ಯರ ಪರವಾಗಿದ್ದೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನು, ಇದು ಬಹಳ ತಪ್ಪು, ಉನ್ನತ ಸ್ಥಾನದಲ್ಲಿ ಇಬ್ಬರು ವ್ಯಕ್ತಿಗಳು ಕೊಟ್ಟಿದ್ದಾರೆ. ಹೌದು, ಪ್ರಜ್ವಲ್ ರೇವಣ್ಣ ಅವ್ರ ವಿಷಯ ನಡೀತಾ ಇದೆ ಸುಮಾರು ವರ್ಷ, ಸುಮಾರು ತಿಂಗಳುಗಳಿಂದ, ಒಂದು ತಿಂಗಳಿಂದ ನಡೀತಾ ಇದೆ ಅದು, ಪರಸ್ಪರ ರಾಜಕೀಯ ಕೆಸರೆ ನಡೀತಾ ಇದೆ. ಇದರ ಮಧ್ಯೆ ನಿಜಕ್ಕೂ ನಾವು ಅದನ್ನು ಅನುಭವಿಸೋಕ್ಕೂ ಆಗಲ್ಲ ಅಥವಾ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ವೇನೋ, ಅವರ ಸಂತ್ರಸ್ತೆಯರ ಮನೆಯ ಪಾಡ್ ಏನಾಗಿದೆ, ಅವರ ಮಾನಸಿಕ ಸ್ಥಿತಿ ಏನಾಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೂ ಅಷ್ಟು ಈಸಿ ಇಲ್ಲ. ಅಷ್ಟೊಂದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಸಮಾಜವನ್ನು ಕುಟುಂಬದೊಳಗಡೆ ಕಷ್ಟ ಅನುಭವಿಸ್ತಾ ಇರ್ತಾರೆ. ಆ ಸಂತ್ರಸ್ತೆಯರಿಗೆ ಇವರು ಸಂತ್ರಸ್ತೆಯರ ಮನೆಗೆ ಹೋಗಲಿಲ್ಲ ಅಂದರೆ, ಯಾಕಂದರೆ ಸಂತ್ರಸ್ತೆಯರ ಮನೆಗೆ ಹೋದಾಗ ಗೊತ್ತಾಗುತ್ತೆ ಪಬ್ಲಿಕ್ಗೆ, ಆ ಕಾರಣಕ್ಕೆ ಮನೆಗೆ ಹೋಗಲಿಲ್ಲ ಅಂದರು ಹಾಸನಕ್ಕೆ ಹೋಗಿ ಅಲ್ಲೊಂದು ಪತ್ರಿಕಾಗೋಷ್ಠಿನ ಒಂದು ಸಭೆನೋ ಮಾಡಿ, ಯಾರು ಸಂತ್ರಸ್ತೆಯರು ಯಾರಿದ್ದೀರಿ, ನಿಮ್ಮದೇನೂ ತಪ್ಪಿಲ್ಲ, ನೀವು ಅವರಿಂದ ಅಂಥ ದುಷ್ಟನಿಂದ ಅಧಿಕಾರದ ಮದ ಮತ್ತು ಅವರ ಕುಟುಂಬದ ಅಧಿಕಾರದ ಮದ ದುರಹಂಕಾರ ಇದೆಲ್ಲದರಿಂದ ಅದನ್ನು ಬಳಸ್ಕೊಂಡು ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ, ತಲೆ ತಗ್ಗಿಸ್ಬೇಕಾಗಿರೋದು, ನಾಚಿಕೆ ಪಟ್ಕೋಬೇಕಾಗಿರೋದು ಯಾರು ಮಾಡಿದಾರೋ ಅವರು, ಮತ್ತು ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೋ ಅವರೇ ಹೊರತು ನೀವಲ್ಲ, ಸಂತ್ರಸ್ತೆಯರಲ್ಲ. ಯಾವುದಕ್ಕೂ ಮುಜುಗರ ಪಟ್ಕೋಬೇಡಿ, ಯಾವುದೇ ತೊಂದರೆ ಆಗ್ದಂಗೆ ನಾವು ನಿಮ್ಮ ಜೊತೆ ಇರ್ತೀವಿ, ಮತ್ತು ನೀವು ಮುಜುಗರ ಪಟ್ಕೊಳ್ಳೋದಾಗಲಿ, ನಿಮಗೆ ನೀವೇನೋ ತಪ್ಪು ಮಾಡಿದ್ದೀರಿ ಅನ್ನೋ ಥರದ ಯಾವುದೇ ಭಾವನೆಯಲ್ಲಿ ಇರಬೇಡಿ. ಮತ್ತು ಸಮಾಜನೂ ಕೂಡ, ಹಾಸನದ ಜಿಲ್ಲೆಯ ಸಮಾಜ ಏನಿದೆ, ಒಂದು ಊರಲ್ಲಿರ್ತಕ್ಕಂಥ ಬೇರೆ ಬೇರೆ ಜನಗಳು, ಅವರುಗಳಿಗೂ ಕೂಡ ಮಾತೇಳ್ಬೇಕಾಗಿತ್ತು. ಯಾವುದೇ ಸಂತ್ರಸ್ತೆಯರನ್ನು, ಅವರ ಕುಟುಂಬದವ್ರನ್ನ ನಿಮಗೆ ಗೊತ್ತಿದ್ರು ಕೂಡ ಅವ್ರನ್ನ ನೀವು ಅವಮಾನ ಆಗೋ ರೀತಿ ಅವ್ರನ್ನ ದೃಷ್ಟಿಯಿಂದ ನೋಡಬಾರ್ದು. ಅವರಲ್ಲಿ ನೀವು ನೋಡಬೇಕಾಗಿರೋದು, ಇಡೀ ಹಾಸನದ ಜನತೆ ಅವಮಾನ ಆಗೋ ರೀತಿ ನೋಡಬೇಕಾಗಿರೋದು ಪ್ರಜ್ವಲ್ ರೇವಣ್ಣ ಮತ್ತು ಅವರ ಕುಟುಂಬವನ್ನು, ಅವ್ರು ಗೊತ್ತಿದ್ರು ಸುಮ್ಮನಿದಂಥ ಅವ್ರ ಕುಟುಂಬದವ್ರ ಕಡೆ ಅವಹೇಳನ ದೃಷ್ಟಿಯಿಂದ, ಅವಮಾನ ದೃಷ್ಟಿಯಿಂದ ನೋಡಬೇಕೆ ಹೊರತು ನಿಮ್ಮ ಕಡೆ ಅಲ್ಲ ಅನ್ನೋ, ಇವು ಸಂತ್ರಸ್ತೆಯರ ಕಡೆ ಅಲ್ಲ ಅನ್ನೋ ಸಂದೇಶವನ್ನು ಹಾಸನದ ಜನತೆಗೂ ಕೊಡಬೇಕಾಗಿತ್ತು. ಮತ್ತು ಸಂತ್ರಸ್ತೆಯರಿಗೆ ಅಲ್ಲೋಗಿ ಧೈರ್ಯ ಹೇಳಬೇಕಾಗಿತ್ತು, ಮನೆಗೆ ಹೋಗಲಿಲ್ಲ ಅಂದ್ರೂ ಹಾಸನಕ್ಕೆ ಹೋಗಿ ಮಾಡಬೇಕಾಗಿತ್ತು. ಇಲ್ಲಿ ತನಕ ಮಾಡದೇ ಇರೋದು ಅದು ಕೂಡ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಒಂದು ಕಡೆ ಅನ್ನಿಸ್ತಾ ಇದೆ ಇವರು ಅಸಹಾಯಕರಿಗೆ ಅಬಲೆಯರಿಗೆ ಸಹಾಯ ಹಸ್ತ ನೀಡಬೇಕಾಗಿ, ತನಿಖೆಯಿಂದ ಅವ್ರು ನ್ಯಾಯ ಸಿಗುವಂತ ನೋಡಿಕೊಳ್ಬೇಕಾದ ಗುರುತರ ಜವಾಬ್ದಾರಿಯಿರುವ ಸರ್ಕಾರದ ಸ್ಥಾನದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು,
ಅದನ್ನು ಬಿಟ್ಟು ಬಲಾಢ್ಯರ ಜೊತೆ ನಾವು ಇದ್ದೇವೆ ಅಥವಾ ಇವರನ್ನು ವಿದೇಶಕ್ಕೆ ಹೋಗ್ಲಿಕ್ಕೆ ಹಾರ್ಲಿಕ್ಕೆ ನಾವು ಅವಕಾಶ ಕೊಡ್ತೇವೆ ಅಥವಾ ಸೌಜನ್ಯ ಪರವಾದ ಹೋರಾಟದಿಂದ ರಾಜಕೀಯ ಲಾಭ ಪಡೆದುಕೊಳ್ತೇವೆ, ಆದರೆ ನಾವು ಯಾರು ಅದ್ರಿಗೆ ಆರೋಪಿ ಸ್ಥಾನದಲ್ಲಿದ್ದಾರೆ ಅವ್ರ ಜೊತೆಗೆ ನಾವು ನಿಂತ್ಕೋತೀವಿ ಅನ್ನೋದು ಹೇಳುವ ಮೂಲಕ ತಾವು ಭಿನ್ನವಾಗಿಲ್ಲ, ಅದೇ ರಾಜಕೀಯ ಕೆಸರಾಡ್ಸದಲ್ಲೇ ನಾವು ಎಕ್ಸ್ಪರ್ಟ್ಸ್ ಅನ್ನೋದನ್ನು ಸಂದೇಶ ಸಾರ್ತಾ ಇದೆ ಅಂತ ಅನ್ಸುತ್ತೆ. ಹೌದು, ಅದನ್ನು ಈ ಅವರು ಒಟ್ಟು ನಡೆ ಅದೇ ತೋರಿಸ್ತಾ ಇದೆ. ಯಾಕೆಂದರೆ ರಾಜಕಾರಣಿಗಳು ಅದರಲ್ಲೂ ಅಧಿಕಾರದಲ್ಲಿರತಕ್ಕಂಥ ರಾಜಕಾರಣಿಗಳು ಅದರಲ್ಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು ತಮ್ಮ ನಡೆ ಮತ್ತು ನುಡಿ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದೆ ಅನ್ನೋದನ್ನು ಅತ್ಯಂತ ಗಂಭೀರವಾಗಿ ಅವ್ರನ್ನವರೇ ನೋಡ್ಕೋಬೇಕಾಗ್ತಿರ್ತದೆ. ಅಕ್ಷಮ್ಯ ಅಪರಾಧ ಬಸವ ಅನ್ಸತ್ತೆ ಇವರೆಲ್ಲ ಮಾಡ್ತಾ ಇರೋದು ಅಧಿಕಾರ ಸ್ಥಾನದಲ್ಲಿರೋರು. ಧನ್ಯವಾದ ಬಸವರಾಜ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಇನ್ನಾದರೂ ತುಂಬ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರ ಬಗ್ಗೆ, ಸಾಮಾಜಿಕ ಹಿನ್ನೆಲೆಯಿಂದ ಬಂದವರು ಸಂವಿಧಾನದ ಪರವಾಗಿ ಮಾತನಾಡೋರು ಅಂತ, ಬಟ್ ಅವ್ರು ನಡೆದುಕೊಳ್ಳೋರ ರೀತಿ ನೋಡಿದರೆ ಹಾಗೆ ಅನ್ನಿಸ್ತಾ ಇಲ್ಲ. ಅಬಲಿಯರು ಸಂತ್ರಸ್ತರ ಪರವಾಗಿ ನಿಲ್ಲಬೇಕಾದ ಸರ್ಕಾರ ಇಲ್ಲಿವರೆಗೂ ಬಲಾಢ್ಯರ ಪರವಾಗಿ ನಿಂತಿರೋದು ಸ್ಪಷ್ಟವಾಗಿ ಕಂಡುಬರ್ತದೆ. ಇನ್ನು ಮುಂದಾದರೂ ಅಬಲಿಯರ ಪರವಾಗಿ ನ್ಯಾಯ ಸಿಗುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.